ಹುಣಸೂರು ಶುಂಠಿ ಫ್ಲ್ಯಾಟ್ನಲ್ಲಿದ್ದೀವಿ. ಸೊ 25 ಎಕರೆ ಶುಂಠಿ ಫ್ಲ್ಯಾಟು. ಈಗ ನಮ್ಮ ಮಡಿಕೇರಿಯಿಂದ ತಿಮ್ಮಯ್ಯ ಸರು, ಅಮೀರ್ ಸರು, ಮಳವಳ್ಳಿ ರಮೇಶ್ ಕೃಷ್ಣವರು, ರಾಮಕೃಷ್ಣಯ್ಯ ಸರು, ಈ ಶುಂಠಿ ಫ್ಲ್ಯಾಟ್ನ ಓನರು ನಟೇಶ್ ಸರ್ ಬರ್ತಾಯಿದ್ದಾರೆ. ಓಕೆ ಸರ್, ನಮಸ್ತೆ. ಗ್ರೀನ್ ಮಾರ್ನಿಂಗ್, ವೆರಿ ಗ್ರೀನ್ ಮಾರ್ನಿಂಗ್. ತಿಮ್ಮಯ್ಯ ಸರು ನಮ್ಮ ಕೊಡಗಿನಿಂದ ಬಂದಿದ್ದಾರೆ, ಸರ್ ಮಾತಾಡಿ. ಸರ್ ನಮಸ್ಕಾರ, ನಾವೆಲ್ಲ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ಹುಣಸೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿರುವಂಥ ಈ ಒಂದು ಗ್ರಾಮದಲ್ಲಿ, ಅಲ್ಲೂರು ಹತ್ರ ಒಂದು ಗ್ರಾಮದಲ್ಲಿದ್ದೀವಿ. 35 ಎಕರೆ ಶುಂಠಿ ಪ್ಲಾಟಲ್ಲಿ ಇದ್ದೀವಿ ನಾವು. ಸಂಪೂರ್ಣವಾಗಿ ವಿಷಮುಕ್ತ ರಾಸಾಯನಿಕ ಮುಕ್ತ ತಂತ್ರಜ್ಞಾನವನ್ನು ಬಳಸಿ ಭೂಮಿ ತಾಯಿಯನ್ನು ಉಳಿಸಿ ಅಭಿಯಾನದ ಅಡಿಯಲ್ಲಿ ಈ ಅದ್ಭುತವಾದ ಒಂದು ಶುಂಠಿ ಬೆಳೆಯನ್ನು ನಮ್ಮ ಸ್ಥಳೀಯ ರೈತರಾದ ನಟೇಶ್ರವರು, ನಮ್ಮ ಸ್ನೇಹಿತರು ಹೌದು ಗೌರವಾನ್ವಿತ ರೈತರು, ಭಾಳ ಅದ್ಭುತವಾಗಿ ಈ ಶುಂಠಿಯನ್ನು ಮಾಡಿದ್ದಾರೆ. ಇದು ಈ ಭೂಮಿ ತಾಯಿಯನ್ನು ಉಳಿಸಿ ಅಭಿಯಾನದಲ್ಲಿ ಗ್ರೀನ್ ಪ್ಲಾನ್ ತಂತ್ರಜ್ಞಾನವನ್ನು ಬಳಸಿ ಸಂಪೂರ್ಣವಾಗಿ ಯಾವುದೇ ವಿಷವನ್ನು ಬಳಸದೆ ಸಂಪೂರ್ಣವಾಗಿ ಮಾಡಿರುವಂಥ ಒಂದು ತಂತ್ರಜ್ಞಾನದಲ್ಲಿ ಶುಂಠಿ ಭಾಳ ಸೊಗಸಾಗಿ ಬೆಳೆದಿದೆ. ಇದು ಏನಂತ ಹೇಳಿದ್ರೆ ಭಾಳ ಒಂದು ಶುಂಠಿ ಬೆಳೆಗಾರರಿಗೆ ಭಾಳ ಮಾದರಿಯಾಗಿರುವಂಥ ಒಂದು ಶುಂಠಿ ತೋಟವಾಗಿದೆ. ಬನ್ನಿ ರೈತರೆಲ್ಲ, ರೈತರಿಗೆ ಒಂದು ಮಾಹಿತಿಗೆ, ಎಲ್ಲ ಶುಂಠಿ ಬೆಳೆಗಾರರಿಗೆ ಆದಷ್ಟು ವಿಷವನ್ನು ಕಡಿಮೆ ಮಾಡಿ, ರಾಸಾಯನಿಕವನ್ನು ಕಡಿಮೆ ಮಾಡಿ ಯಾವ ರೀತಿ ಶುಂಠಿಯನ್ನು ಒಂದು ಲಾಭದಾಯಕ ಕೃಷಿಯಾಗಿ ಒಂದು ಮಾಡೋದು ಅಂತ ಹೇಳೋದ್ರ ಬಗ್ಗೆ ನಮ್ಮ ರೈತರಾದ ನಟೇಶ್ ಅವರನ್ನು ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ ನಟೇಶ್ರವರಿಗೆ. ತುಂಬ ಸೊಗಸಾಗಿ ತಾವು ಈ ಶುಂಠಿಯನ್ನು ಗ್ರೀನ್ ಪ್ಲಾನ್ ತಂತ್ರಜ್ಞಾನವನ್ನು ಬಳಸಿ ನೀವು ಮಾಡಿದ್ದೀರಾ. ನಮ್ಮ ರಾಜ್ಯದ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನಿಮ್ಮ ಒಂದು ಮಾಹಿತಿ ಭಾಳ ಒಂದು ಭಾಳಷ್ಟು ರೈತರಿಗೆ ಒಂದು ಸ್ಫೂರ್ತಿಯನ್ನು ನೀಡಲಿದೆ. ವಿಷಮುಕ್ತ ತಂತ್ರಜ್ಞಾನ ಬಳಸಿ ತಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ರೈತರಿಗೂ ನಮಸ್ತೆ. ಏನಂತಂದರೆ, ನಾನು ಈ ಕಳೆದ ಒಂದು 4 ವರ್ಷದಿಂದ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟನ್ನೇ ಬಳಸ್ತಾ ಇದ್ದೀನಿ. ಪಾಯ್ಸನ್ ಕಮ್ಮಿ ಮಾಡಿ ಫುಲ್ ಆರ್ಗಾನಿಕ್ ಮಾಡ್ತಾ ಇದ್ದೀನಿ. ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇದೇ ಥರ ಯೂಸ್ ಮಾಡಿ, ಒಳ್ಳೆ ಇಳುವರಿ ಬರುತ್ತೆ. ನಮ್ಮದು 4 ವರ್ಷದಿಂದ ಚೆನ್ನಾಗಿ ಇಳುವರಿ ಇದೆ. ಮೊದಲನೇ ವರ್ಷ ಮಳೆಗಾಲ ಕಮ್ಮಿ ಇದ್ದು 2016 ಒಂದು 400-450 ಮೂಟೆ ಇಳುವರಿ ಬಂತು ಎಕರೆಗೆ. ಅದೇ ಥರ 2017 ಪೂರ್ತಿ ಗ್ರೀನ್ ಪ್ಲಾನೆಟ್ ಉಪಯೋಗ ಮಾಡಿ 650 ಮೂಟೆ ಇಳುವರಿ ಬಂತು ಎಕರೆಗೆ. ಅದೇ ಥರ 2017 550-575 ಮೂಟೆ ಇಳುವರಿ ಬಂತು. ಇದೇ ಥರ ಕಂಟಿನ್ಯೂ ಆಗಿ ಗ್ರೀನ್ ಪ್ಲಾನೆಟ್ ಉಪಯೋಗನ ಬಳಸಿ ಬೆಳೆಯಂಥ ಶುಂಠಿ ಬೆಳೀತಾ ಇದ್ದೀನಿ. ಎಲ್ಲರೂ ಇದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಇದು ಪಾಯ್ಸನನ್ನು ಕಡಿಮೆ ಮಾಡಿ ಆರ್ಗಾನಿಕನ್ನು ಜಾಸ್ತಿ ಉಪಯೋಗಿಸೋಕ್ಕೆ ಬೇಕಾಗಿ ಎಲ್ಲ ರೈತರ ಹತ್ರ ಮನವಿ ಮಾಡ್ತೀನಿ. ಸರ್, ಈಗ ತಾವು ಈ ಪ್ಲಾಟಲ್ಲಿ ಸ್ಟಾರ್ಟಿಂಗಿಂದ ಏನೇನು ಪ್ರಾಡಕ್ಟ್ಸ್ಗಳನ್ನು ಬಳಸಿದ್ದೀರಾ, ಯಾವ ರೀತಿ ಬಳಸಿದ್ದೀರಾ? ಫಸ್ಟು ಶುಂಠಿ ನೆಡೋಕ್ಕಿಂತ ಮುಂಚೆ, ಶುಂಠಿ ನೆಡಬೇಕಾದ್ರೆ ಗುಂಡಿ ತೆಗೆಯೋ ಟೈಮಲ್ಲಿ ಭೂಮಿ ಪವರ್ ಹಾಕ್ತೀವಿ. ಎಕರೆಗೆ ಒಂದು 20-25 ಕೆಜಿ ಹಾಕ್ತಾ ಇದ್ದೀವಿ ಎಕರೆಗೆ. ಅದೇ ಥರ ಶುಂಠಿ ನೆಟ್ಟಾಗಿ ಹುಲ್ಲು ಹಾಕೋಕ್ಕಿಂತ ಮುಂಚೆ ಪ್ರೀಮಿಯಮ್ಮು ಮತ್ತು ಎಫ್ ಸಿ ಪೌಡ್ರು ಸ್ಪೆಡಲ್ 90 ಸ್ಪ್ರೇ ಮಾಡ್ತೀವಿ. ಆದಮೇಲೆ ಶುಂಠಿ ಹುಟ್ಟಿ ಒಂದು 45-50 ದಿನಕ್ಕೆ ಶುಂಠಿ ಕ್ಲೀನಾಗಿ ಕಂಡಮೇಲೆ ನೈಟ್ರಿಕಿಂಗು ಗ್ರೋ ಎಫ್ ಸಿ ಪೌಡ್ರು ಸ್ಪೆಡಲ್ 90 ಸ್ಪ್ರೇ ಮಾಡ್ತೀವಿ. ಒಂದು 3 ಟ್ರಿಪ್ಪು ಆ ಥರ ಸ್ಪ್ರೇ ಮಾಡ್ತೀವಿ. ಅದರಲ್ಲಿ 3 ಟ್ರಿಪ್ಪು ಅಂತಂದರೆ 1 ಟ್ರಿಪ್ ನೀಮೇಲೆ ಹಾಕೊಳ್ತೀವಿ, 1 ಟ್ರಿಪ್ ಪೆಸ್ಟೈಟ್ ಹಾಕೊಳ್ತೀವಿ, ಇನ್ನೊಂದು ಟ್ರಿಪ್ಪು ಎಫ್ ಸಿ ಪೌಡ್ರ್ ಹಾಕೊಳ್ತೀವಿ. ಮತ್ತು ಬ್ಲೂಮು ಮತ್ತು ಟ್ರಸ್ಔಟು ಸ್ಪೆಡಲ್ 90 ಒಂದು 3 ಟ್ರಿಪ್ ಮಾಡ್ತೀವಿ. ಟೋಟಲಾಗಿ ಒಂದು 6 ಸ್ಪ್ರೇ ಮಾಡ್ತೀವಿ. 6 ಸ್ಪ್ರೇನು ಗ್ರೀನ್ ಪ್ಲಾನೆಟೇ ಮಾಡಿದ್ದೀವಿ. ಅದರಿಂದ ತುಂಬ ಕೆಲಸವರು ತುಂಬ ಒಳ್ಳೆಯದಾಗುತ್ತೆ. ಸ್ಪ್ರೇ ಮಾಡೋದಕ್ಕೆ ಸ್ಮೆಲ್ ಇರಲ್ಲ, ಏನಿರಲ್ಲ. ಮಾಮೂಲಿ ಫಾಯ್ಸ್ ನೋಡಿದ್ರೆ ಸ್ಮೆಲ್ ಬರುತ್ತೆ, ತಲೆ ತಿರ್ದಂಗೆ ಆಗುತ್ತೆ, ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಈ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಬಳಸಿ ಯಾವುದೇ ತೊಂದರೆ ಯಾವುದೇ ಥರದ ತೊಂದರೆಗಳು ಆಗಿಲ್ಲ ಯಾರಿಗೂ. ಎಲ್ಲರೂ ರೈತರುಗಳು ಆದಷ್ಟು ಕ್ರಿಮಿನಾಶಕವನ್ನು ನಿಲ್ಲಿಸಿ ಆರ್ಗಾನಿಕ್ ಬಳಸಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ತೀನಿ. ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ? ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಯೂಸ್ ಮಾಡಿ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟನ್ನ, ತುಂಬ ಚೆನ್ನಾಗಿದೆ, ತುಂಬ ರಿಸಲ್ಟ್ ಇದೆ. ನಾನು 4 ವರ್ಷದಿಂದ ಬಳಸ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಇದೆ. ಎಲ್ಲರೂ ಕೈಯಲ್ಲಿ ಆದಷ್ಟು ಪಾಯ್ಸನ್ ಕಮ್ಮಿ ಮಾಡಿ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಬಳಸಿ ಅಂತ ಎಲ್ಲರಿಗೂ ಮನವಿ ಮಾಡ್ತೀನಿ. ಕೊಳೆ ರೋಗ ಬರ್ತದಲ್ಲ, ಕೊಳೆ ರೋಗ ಬಂದಾಗ ನಾವು ಯಾವುದೇ ಪಾಯ್ಸನ್ನು ಆಗಲಿ ಇದು ಯಾವುದು ಬಳಸಲಿಲ್ಲ. ಬರೀ ಫಂಗೈಟ್ ಮಾತ್ರ ಒಂದು 2 ಟ್ರಿಪ್ 3 ಟ್ರಿಪ್ ಸ್ಪ್ರೇ ಮಾಡ್ತೀವಿ. ಅಂದರೆ ಎಲ್ಲ ಒಂದು 600 ಮಿಲಿ ಹಾಕೋದ್ರಲ್ಲಿ ಒಂದು 1000 ಮಿಲಿ ಹಾಕ್ತೀವಿ ಲೀಟ್ರ್ ಒಂದು ಬ್ಯಾರಲ್ಗೆ ಸ್ಪ್ರೇ ಮಾಡ್ತೀವಿ. ಧನ್ಯವಾದಗಳು ಸರ್, ತಮಗೆ ಅಭಿನಂದನೆಗಳು. ಭೂಮಿ ತಾಯಿನ ಉಳಿಸಿ ಅಭಿಯಾನದಲ್ಲಿ ಭಾಳ ಅದ್ಭುತವಾದ ಕೃಷಿಯನ್ನು ಮಾಡಿದ್ದೀರಾ.
ನಿಮ್ಮ ಈ ಪ್ರಯತ್ನ ಬಹಳಷ್ಟು ನಮ್ಮ ರಾಜ್ಯದ ರೈತರಿಗೆ ಒಂದು ಪ್ರೇರಣೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು.